ಹದಿನೈದು ತಾಲೂಕಿನ ಮಧ್ವಾಮಿ ಗ್ರಾಮದ ಸ್ವಾಮಿ ವಿವೇಕಾನಂದ ಜ್ಞಾನ ವಿಕಾಸ ಕ್ರೀಡಾ ಸಂಸ್ಥೆ ವತಿಯಿಂದ 16ನೇ ವಾರ್ಷಿಕೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಿದ್ದರು. ಅಥಣಿ ತಾಲೂಕಿನ ಮಧ್ವಾವಿ ಗ್ರಾಮದ ಶ್ರೀ ಸ್ವಾಮಿ ವಿವೇಕಾನಂದ ಜ್ಞಾನ ವಿಕಾಸ ಕ್ರೀಡಾ ಸಂಸ್ಥೆ ವತಿಯಿಂದ 16ನೇ ವಾರ್ಷಿಕೋತ್ಸವ ಹಾಗೂ ಪ್ರಶಸ್ತಿ ಸಮಾರಂಭ ಏರ್ಪಡಿಸಿದ್ದರು. ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾರ್ಥಿ ರತ್ನ, ಶಿಕ್ಷಕರಿಗೆ ಉತ್ತಮ ಸಾಧಕ ರತ್ನ ಪ್ರಶಸ್ತಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಶ್ರೀ ಸ್ವಾಮಿ ವಿವೇಕಾನಂದ ಸುವರ್ಣ ರತ್ನ ಎಂಬ ಪ್ರಶಸ್ತಿಯನ್ನು 120 ಜನರಿಗೆ ನೀಡಿ ಗೌರವಿಸಿದರು. ವಿದ್ಯಾರ್ಥಿ ಯುಗ ಕಂಪ್ಯೂಟರ್ ಯುಗ, ಇದೇ ವಿದ್ಯಾರ್ಥಿ ಜೀವನಕ್ಕೆ ಅಮೂಲ್ಯವಾದದ್ದು. ಅವರ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಮುಖ್ಯವಾದದ್ದು ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಸತ್ಗೌಡ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸುವರ್ಣ ಕರ್ನಾಟಕದ ಅಧ್ಯಕ್ಷರಾದ ರವಿ ಪೂಜಾರಿ, ರಾಜ್ಯ ಕಲಾವಿದ ಸುರೇಶ್ ವಾಗ್ಮೋಡೆ, ಪ್ರಾಚಾರ್ಯ ಬಿಬಿ ಕೋಹಳಿ ಮಾತನಾಡಿದರು. ಮಹಾತ್ಮ ಗಾಂಧಿ ಇರಬಹುದು, ಸ್ವಾಮಿ ವಿವೇಕಾನಂದ ಇರಬಹುದು, ವಿಶ್ವಗುರು ಬಸವಣ್ಣ ಇರಬಹುದು, ಗುರುವಿಲ್ಲದೆ ಯಾವುದೇ ವ್ಯಕ್ತಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ವ್ಯಕ್ತಿ ತನ್ನ ಹೆಸರನ್ನ ಮಾಡ್ತಾ ಇದ್ದಾನೆ, ತನ್ನ ಮುಂಚೂಣಿಯಲ್ಲಿ ಹೋಗ್ತಾ ಇದ್ದಾನೆ ಅಂತಂದ್ರೆ ಆ ವ್ಯಕ್ತಿಗೆ ಮತ್ತೊಬ್ಬರೇ ಪ್ರೇರಣೆ ಆಗಿರ್ಬೇಕು. ಇವನಾರವ ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮ ಮನೆಯ ಮಗನೆಂದು ಹೇಳಿರತಕ್ಕಂತಹ ವಿಚಾರವನ್ನು ನೀಡಿದೆ. ಗುರುತಿಸಿ ಇವತ್ತೊಂದು ಸನ್ಮಾನವನ್ನ ಮತ್ತು ಪ್ರಶಸ್ತಿ ಪತ್ರವನ್ನ ನೀಡಿ ಅಭಿನಂದಿಸಿರ್ತಕ್ಕಂತ ಕಾರ್ಯ ಇದು ಒಂದು ಗ್ರಾಮೀಣ ಮಟ್ಟದಲ್ಲಿ ಮಾಡಿರ್ತಕ್ಕಂತ ಒಂದು ಕಾರ್ಯ ಶ್ಲಾಘನೀಯವಾದಂತದ್ದು. ಕನ್ನಡದ ಬಗ್ಗೆ ಏನಪ್ಪಾ ಅಂತಂದ್ರೆ ಕೇಶವ ಮೇಲೆ ಇರುವ ಮೋಹ, ಕೇಶವ ಮೇಲೆ ಇರುವ ಮೋಹ ಕೇಶಿ ರಾಜನ ಮೇಲೆ ಇದ್ದರೆ ಎಂತ ಚಂದ. ಮಣ್ಣಿನ ಮೇಲೆ ಇರುವ ಮೋಹ, ಮಣ್ಣಿನ ಮೇಲೆ ಇರುವ ಮೋಹ ರಂಗನ ಮೇಲಿದ್ದರೆ ಎಂತ ಚಂದ. ಡಿವಿಡಿಗಳ ಮೇಲೆ ಇರುವ ಮೋಹ, ಡಿವಿಡಿಗಳ ಮೇಲೆ ಇರುವ ಮೋಹ ಡಿವಿಜಿಗಳ ಮೇಲೆ ಸಂಸಾರದ ಜಗತ್ತ. ಇವತ್ತು ನಾವು ಹುಟ್ಟಿದಿಲ್ಲ, ಭಗವಂತ ಪ್ರೇಮಿಗಳ ದಿನಾಚರಣೆ ಮಾಡೋದು ಇದ್ದಿದ್ದಾಗ ಬಂದಿರ್ತಕ್ಕಂಥ ಸಾಧಕರನ್ನ, ಶಿಕ್ಷಕರನ್ನ, ಒಂದು ಮಕ್ಕಳನ್ನ ಗುರುತಿಸಿ ಈ ಒಂದು ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇರೋದು ಅತ್ಯಂತ ಹೆಮ್ಮೆಯ ವಿಷಯ, ಸಂತೋಷದ ವಿಷಯ. ಅಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಪುಣೆ ವಿಶ್ವವಿದ್ಯಾಲಯದಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ 800ಕ್ಕಿಂತ ಹೆಚ್ಚಿಗೆ ಶಿಕ್ಷಕರಿಗೆ ನಾನು ಕಂಪ್ಯೂಟರ್ನ ಒಂದು ಟ್ರೈನಿಂಗ್ ಅನ್ನ ಕೊಟ್ಟೆ. ಇವತ್ತು ಕೂಡ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಒಂದು ಕಂಪ್ಯೂಟರ್ದ ತರಬೇತಿ ಆಗಲಿ, ಅದರ ಜ್ಞಾನ ತುಂಬಾ ಅತ್ಯವಶ್ಯಕವಾಗಿದೆ. ಹೋಲಿಸಿಕೊಡುವಂತಹ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಪ್ರವೀಣ ನಾಯಕರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ. ಹಾಗೂ ತಮ್ಮದೇ ಆದಂತಹ ಶೈಲಿಯಲ್ಲಿ ತಮ್ಮ ತಮ್ಮನ್ನ ಗುರುತಿಸಿಕೊಂಡಿರುವಂತಹ ನಮ್ಮ ವಿವಿ ಕೋಳೆ ಸರ್ ಅವರು ನಿಜಕ್ಕೂ ಬಹಳ ಖುಷಿಯಾಗಿರ್ತಕ್ಕಂಥದ್ದು. ನಮ್ಮೆಲ್ಲ ಕಲಾವಿದರನ್ನ ತಂದಿದ್ದಾರೆ, ಅದ್ರ ಜೊತೆಗೆ ನಮ್ಮ ಶಿಕ್ಷಕ ಕಾಂತವರನ್ನ ತಂದಿದ್ದಾರೆ, ಅದ್ರ ಜೊತೆಗೆ ಎಲ್ಲಾ ಮಟ್ಟದ ಶಿಕ್ಷಕರು. ನಮ್ಮ ಉಷಾರ ಎಲ್ಲಾ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮನೆ ಇವತ್ತ ಟಿವಿ ನೋಡಕತ್ತಿದ್ರು ಬೆಳಗ್ಗೆ ನಮ್ಮ ಪ್ರವೀಣ್ ನಾಯಕ್ ಅವರು ಪ್ರಸ್ತಾವಿಕ ಮಾತನಾಡೋರು ಗೊತ್ತಾಗ್ತದೆ. ಈ ಸಂದರ್ಭದಲ್ಲಿ ಮಾದ್ರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶೀತಲ್ ಮೇಗಣ್ಣವರ್, ಪಿಕೆಪಿಎಸ್ ಅಧ್ಯಕ್ಷರಾದ ಮುರುಗಪ್ಪ ಮಗದುಂ, ಪ್ರೊಫೆಸರ್ ಶ್ರೀಧರ್ ಕಟ್ಟಿಮನಿ, ಶರಣ್ ಚೇತನ್ ಪತ್ರಿಕೆ ಸಂಪಾದಕ ಮಹಾದೇವ್ ಬಿರಾದರ್, ಕರ್ವೇ ತಾಲೂಕಾ ಅಧ್ಯಕ್ಷ ಅಣ್ಣಸಾಹೇಬ್ ತೆಲ್ಸಂಗ್, ಸಿಆರ್ಪಿಎಸ್ಐ ಶರಣ್, ಉಮೇಶ್ ಪಾಟೀಲ್, ಪ್ರವೀಣ್ ಪಾಟೀಲ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾದೇವ್ ನಾಯಕ್ ವಹಿಸಿದ್ದರು. ನಿರೋಗಿಯ ಸಂಸ್ಥಾನ ಮಠದ ಪರಮ ಪೂಜ್ಯ ಶಂಭುಲಿಂಗ ಸ್ವಾಮಿಗಳು ಹಾಗೂ ಪರಮ ಪೂಜ್ಯ ಪ್ರವೀಣ್ ಶಾಸ್ತ್ರಿ ಹಿರೇಮಠ್ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮುರುಗೇಶ್ ಶಾಮಣ್ಣವರ್ ನಿರೂಪಿಸಿದರು. ಸಂಸ್ಥೆಯ ಅಧ್ಯಕ್ಷರಾದ ಪ್ರವೀಣ್ ನಾಯಕ್ ಸ್ವಾಗತಿಸಿದರು. ಅಣ್ಣಸಾಬ್ ತೆಲ್ಸಂಗ್ ವಂದಿಸಿದರು.